ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಥಣಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಥಣಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದರು. 2020-21 ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಮತ್ತು ಪಿಂಚಣಿ ಸೇರಿದಂತೆ ಹಲವು ಬೇಡಿಕೆಗಳಿಗೆ ನಮ್ಮ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯೋಜನೆ ಜಾರಿಗೆ ತರುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ ನೀಡಿದ್ದರು. ಆದರೆ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರನ್ನು ನಿರ್ಲಕ್ಷಿಸಲಾಗಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ತಲೆಗೆ ಕಪ್ಪು ಬಟ್ಟೆ ಕಟ್ಟಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸಿದ್ದೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಯಲ್ಲಿ ನೂರಾರು ಅಂಗನವಾಡಿ ಕಾರ್ಯಕರ್ತೆಯರು ಪಾದಯಾತ್ರೆ ಮೂಲಕ ಅಥಣಿ ಸಿಡಿಪಿಒ ಕಚೇರಿಗೆ ತೆರಳಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ನಮ್ಮ ಐಸಿಬಿಯೊಂದಿಗೆ ಮಾತನಾಡಿದ ಬಾಳವ್ವ ಪೂಜಾರಿ, ಹಲವಾರು ವರ್ಷಗಳಿಂದ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದ ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರ ಬೇಡಿಕೆ ಈಡೇರಿಸದಿರುವುದರಿಂದ ಇಂದು ರಾಜ್ಯಾದ್ಯಂತ ಅಂಗನವಾಡಿ ಕಾರ್ಯಕರ್ತೆಯರು ಒಂದು ದಿನದ ಉಪವಾಸ ಸತ್ಯಾಗ್ರಹ ನಡೆಸಿದ್ದು, ತಕ್ಷಣ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದಲ್ಲಿ ವಿಧಾನಸೌಧ ಚಲೋ ಚಳುವಳಿ ನಡೆಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಇದು ಹೋರಾಟ ಹಮ್ಮಿಕೊಳ್ಳೋದು ಮುಖ್ಯ ಉದ್ದೇಶ ಏನಂದರೆ, ಮೊನ್ನೆ ನಾವು 4-5 ತಾರೀಕಿನಂದು ಬೆಂಗಳೂರಿಗೆ ಹೋಗಿ ಅಲ್ಲಿ ಅನಿರ್ದಿಷ್ಟಾವಧಿ 2 ದಿನ ಹೋರಾಟ ಮಾಡಿದ್ದೀವಿ. ಅಲ್ಲಿ ನಮಗೆ 2 ದಿನದಲ್ಲಿ ಅವರು ನಮ್ಮ ಸಚಿವರಾದಂಥ ಇವರು ಶಶಿಕಲಾ ಜೊಲ್ಲೆಯವರು ಮೇಡಮ್ ಅವರು ಬಂದು ನಿಮ್ಮ ಯಾವ್ಯಾವ ಬೇಡಿಕೆಗಳನ್ನೆಲ್ಲ ನಾವು ಈಡೇರಿಸ್ತೀವಿ, ನಿಮ್ಮ ಕಷ್ಟಗಳನ್ನೆಲ್ಲ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತಿಳಿಸಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ನಾನು ಈಡೇರಿಸ್ತೀನಿ, ನಿಮ್ಮ ಮೇಲೆ ನನಗೆ ಗೌರವ ಇದೆ, ನೀವು ನಾನು ನಿಮ್ಮ ನಿಮ್ಮ ಥರ ಹೆಣ್ಮಗಳು, ನಿಮ್ಮ ಕಷ್ಟಗಳನ್ನೆಲ್ಲ ನನಗೆ ಗೊತ್ತಾಗ್ತೈತಿ, ಅದಲ್ದಿನ ಕೊರೋನಾ ಟೈಮ್ದಲ್ಲಿ ನೀವು ಕೆಲಸ ಮಾಡಿದ್ದೀರಿ, ಆಮೇಲೆ ಬಜೆಟ್ದಲ್ಲಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಎಲ್ಲ ಕಾರ್ಯಕರ್ತೆಯರ ಬೇಡಿಕೆಗಳು ಏನೇನಿದ್ದಾವೋ ಅದ್ರನ್ನೆಲ್ಲ ನಾ ಈಡೇರಿಸ್ತೀನಿ ಕೇಳ್ಕೊತೀನಿ ಅಂತ ಭರವಸೆ ಮಾತುಗಳನ್ನು ಕೊಟ್ಟಿದ್ದರು. ಆ ಭರವಸೆಯಲ್ಲಿ ನಮ್ಗೆ ಯಾವುದಾದ್ರೂ ಒಂದನ್ನು ಅವರು ಜಾರಿಗೆ ಮಾಡಿಲ್ಲ. ಈಗ ಇವತ್ತು ಹೋರಾಟ ಇಟ್ಕೊಂಡದ್ದು ಅಂದರೆ ಮೊನ್ನೆ ಬಜೆಟಿನಲ್ಲಿ ಯಾವುದೂ ನಮ್ಮದು ಪ್ರಸ್ತಾಪ ಮಾಡಿಲ್ಲ. ದಯವಿಟ್ಟು ಇನ್ನು ಮುಂದಾದರೂ ನಮ್ಮ ಬಗ್ಗೆ ಕಾಳಜಿ ತಗೊಳ್ಳಿ ಅಂತ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಹೊಡಿಕೊಂಡಿವೆ. ಇಲ್ಲಿ ಏನಾದರೂ ನಮ್ಮ ಕೆಲಸ ಇದು ಸರಿಯಾಗಿ ಇದು ಆಗಲಿಲ್ಲ ಅಂದರೆ ನಾವು ಮುಂದಿನ ಹೋರಾಟವನ್ನು ಬೆಂಗಳೂರವರಿಗೆ ವಿಧಾನಸೌಧ ಚಲೋ ಚಳವಳಿಯನ್ನು ಮಾಡ್ತಾ ಹೋಗ್ತೀವಿ.